Dodo TV. ವಿಕಾಸ್ ಆಫೀಸಿಂದ ಹೊರಡಬೇಕಾದ್ರೆ ಇವತ್ತು ಲೇಟ್ ಆಗಿಬಿಡ್ತು. ಅವನು ಬೇಗ ಬೇಗ ತನ್ನ ಕೆಲವು ಫೈಲ್ಸ್ ಅನ್ನ ಬ್ರೀಫ್ ಕೇಸ್ ಅಲ್ಲಿಟ್ಟು ಹೊರಗಡೆ ಓಡ್ತಾ ಬರ್ತಾನೆ. ಅವನು ನೋಡ್ತಾನೆ ಹೊರಗಡೆ ಯಾರೂ ಇರಲ್ಲ, ಕೆಲವು ನಾಯಿಗಳಿರುತ್ತೆ. ಅವು ಅವನ ಕಡೆ ನೋಡಿ ಬೊಗಳ್ತಾನೆ ಇರುತ್ತೆ. ವಿಕಾಸ್ಗೆ ಇದೆಲ್ಲ ತುಂಬ ವಿಚಿತ್ರವಾಗಿ ಕಾಣುತ್ತೆ. ಇಷ್ಟು ದೊಡ್ಡ ಸಿಟಿಯಲ್ಲಿ ಇಷ್ಟು ಬೇಗ ಇಷ್ಟು ಮೌನ ಹೀಗಾಯಿತು? ಮುಂದೆಂತೂ ತಡರಾತ್ರಿ ತನಕ ತುಂಬ ಅಂಗಡಿಗಳು ಓಪನ್ ಇರ್ತಾ ಇತ್ತು, ಜನರು ಕೂಡ ಆ ಕಡೆ ಕಡೆ ಓಡ್ತಾ ಇದ್ರು. ಆದರೆ ಇವತ್ತೊಂದು ಸುತ್ತ ಮೌನನೇ ಆವರಿಸಿಕೊಂಡಿದೆ. ಹೀಗೆ ಯೋಚನೆ ಮಾಡ್ತಾ ವಿಕಾಸ್ ತನ್ನ ಕಾರಲ್ಲಿ ಕೂತು ತನ್ನ ಮನೆ ಕಡೆ ಹೊರಡ್ತಾನೆ. ಅಷ್ಟರಲ್ಲಿ ವಿಕಾಸ್ ಸೈಡ್ ಮಿರರಲ್ಲಿ ನೋಡ್ತಾನೆ, ಆ ನಾಯಿಗಳು ಬಗಳ್ತಾ ಅವನ ಕಾರ್ನ ಹಿಂದೆನೆ ಓಡಿ ಬರ್ತಾ ಇರುತ್ತವೆ. ವಿಕಾಸ್ ಕಾರ್ನ ಸ್ಪೀಡನ್ನು ಹೆಚ್ಚು ಮಾಡ್ತಾನೆ. ನಾಯಿಗಳನ್ನು ಹಿಂದೆ ಬಿಟ್ಟು ಅವನು ಮುಂದೆ ಕೂಗ್ತಾನೆ. ಅವನು ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ನೋಡ್ತಾನೆ, ರಸ್ತೆ ಬದಲು ಒಬ್ಬಳು ಹೆಂಗಸು ತನ್ನ ಮಗುವನ್ನು ಹಿಡ್ಕೊಂಡು ಉರುಗೋಲಿನ ಸಹಾಯದಿಂದ ನಿಧಾನವಾಗಿ ನಡೀತಾ ಹೋಗ್ತಾ ಇರ್ತಾಳೆ. ಅವಳ ಉರುಗೋಲು ಪದೇ ಪದೇ ಅವಳ ಕೈ ತಪ್ಪಿ ನೆಲಕ್ಕೆ ಬೀಳ್ತಾ ಇತ್ತು. ವಿಕಾಸ್ಗೆ ಅವಳ ಮೇಲೆ ದಯೆ ಬರುತ್ತೆ. ವಿಕಾಸ್ ಕೂಡ ಅದೇ ರಸ್ತೆಯಲ್ಲಿ ಮುಂದೆ ಹೋಗ್ತಾ ಇದ್ದ. ಅವನು ಯೋಚನೆ ಮಾಡ್ತಾನೆ ಅವಳ ಸಹಾಯ ಮಾಡಿಬಿಡ್ತಾನೆ ಅಂತ. ಅದಕ್ಕೋಸ್ಕರ ಅವನು ಅವಳ ಹತ್ರ ಹೋಗ್ತಾನೆ. ಕತ್ಲೆ ಇರೋದ್ರಿಂದ ವಿಕಾಸ್ಗೆ ಆ ಹೆಂಗಸಿನ ಮುಖ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ವಿಕಾಸ್ ಅಂತಾನೆ, ಅಮ್ಮ ನಿಮಗೆ ಲಿಫ್ಟ್ ಬೇಕಾ? ನಾನು ಕೂಡ ಅದೇ ಕಡೆ ಹೋಗ್ತಾ ಇದ್ದೇನೆ. ನೀವು ನನ್ನ ಕಾರಲ್ಲಿ ಕೂತ್ಬಿಡಿ, ನಾನು ನಿಮ್ಮನ್ನು ನಿಮ್ಮ ಮನೆ ಕಡೆ ಬಿಟ್ಟುಬಿಡ್ತೀನಿ. ನಿಮ್ಮ ಜೊತೆ ಈ ಮಗು ಕೂಡ ಇದೆ ಅಲ್ವಾ? ಇದನ್ನಿಟ್ಕೊಂಡು ಎಷ್ಟು ದೂರ ಅಂತ ನಡೀತೀರಾ? ಆದರೆ ಯಾಕೋ ಗೊತ್ತಿಲ್ಲ, ವಿಕಾಸ್ನ ಮಾತು ಕೇಳಿ ಆ ಹೆಂಗಸಿಗೆ ತುಂಬ ಸಿಟ್ಟು ಬರುತ್ತೆ. ಮತ್ತು ಸಿಟ್ಟಿನಿಂದ ಹೇಳ್ತಾಳೆ, ನೀನು ಕೊಡ್ತೀಯಾ, ನೀನು ಕೊಡ್ತೀಯಾ ನನಗೆ ಲಿಫ್ಟ್? ಹಾಂ ಹೇಳು, ಇಲ್ಲಿಂದ ಹೋಗು. ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಿದ್ದೀನಿ, ಓಡೋಗಿಲ್ಲಿಂದ. ನೋಡಮ್ಮ, ನನಗೂ ಯಾರಿಗೂ ಸುಮ್ಮನೆ ಸಹಾಯ ಮಾಡಲಿಕ್ಕೇನು ಮನಸ್ಸಿಲ್ಲ. ತುಂಬ ಪಾಪ ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಆದರೆ ನೀವಂತೂ ನನಗೆ ಬೈತಾ ಇದ್ದೀರಾ. ನಿಮ್ಗೆ ಲಿಫ್ಟ್ ಬೇಡ ಅಂತಾದರೆ ನಾನೇನು ಮಾಡೋಕ್ಕಾಗುತ್ತೆ? ನಾನಂತೂ ಮುಂದೆ ಹೋಗ್ಬಿಡ್ತೀನಿ. ಇತ್ತೀಚೆಗೆ ಒಳ್ಳೆಯವರಿಗೆ ಬೆಲೆನೇ ಇಲ್ಲ. ಇಷ್ಟು ಹೇಳ್ತಾ ವಿಕಾಸ್ ಮುಂದೆ ಹೊರಟು ಬಿಡ್ತಾನೆ. ಅವನು ಸುಮಾರು 3-4 ಕಿಲೋಮೀಟ್ರ್ ಹೋಗಿದ್ದ. ಅವನು ತನ್ನೊಳಗಡೆ ಏನೋ ಗುಣುಗುಡ್ತಾ ನಿಧಾನವಾಗಿ ಮುಂದೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆಕಸ್ಮಿಕವಾಗಿ ಅದೇ ಹೆಂಗಸು ತನ್ನ ಮಗು ಜೊತೆ ಇನ್ನೊಂದ್ಸಲ ಅವನಿಗೆ ಕಾಣಲಿಕ್ಕೆ ಸಿಗ್ತಾರೆ. ಅದನ್ನು ನೋಡಿ ಅಂತೂ ವಿಕಾಸ್ಗೆ ಆಶ್ಚರ್ಯ ಆಗುತ್ತೆ. ಆ ಹೆಂಗಸು ಇಷ್ಟು ಬೇಗ ಇಷ್ಟು ದೂರ ಹೇಗೆ ಬಂದ್ಲು? ಇವಳು ನನಗಿಂತ ಮುಂದೆ ಹೇಗೆ ಬಂದ್ಲು? ನನಗನ್ಸುತ್ತೆ ಯಾವುದೋ ಇಲ್ಲಿ ಒಳಗಡೆಯಿಂದ ಶಾರ್ಟ್ಕಟ್ ಇದೆ ಅಂತ. ಅಲ್ಲಿಂದಾನೇ ಶಾರ್ಟ್ಕಟ್ಟಲ್ಲಿ ಮುಂದೆ ಬಂದಿರಬೇಕು. ವಿಕಾಸ್ ಈ ರೀತಿ ಸಮಾಧಾನ ಮಾಡ್ಕೊಂಡು ಬಿಡ್ತಾನೆ. ಆದರೆ ಈ ಬಾರಿ ಆ ಹಿಂಗಸು ತನ್ನ ಉರುಗೋಲಿನ ಸಹಾಯದಿಂದ ಮೇಲೇಳಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಅವಳ ಮಗು ಅಲ್ಲೇ ಪಕ್ಕದಲ್ಲಿ ಕೂತು ಅಳ್ತಾ ಇರುತ್ತೆ. ಆದರೆ ಎಷ್ಟು ಪ್ರಯತ್ನ ಮಾಡಿದ್ರು ಅವಳು ಹೇಳಲಿಕ್ಕೆ ಅಲ್ಲಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಅವಳಿಗೆ. ವಿಕಾಸ್ಗೆ ಅವಳ ಮೇಲೆ ತುಂಬ ಕರುಣೆ ಬರುತ್ತೆ. ಅದ್ರ ಜೊತೆಗೆ ಅವನು ಯೋಚನೆ ಮಾಡ್ತಾನೆ, ಇನ್ನೊಂದ್ಸಲ ಆ ಹೆಂಗಸು ಅವನ ಮೇಲೆ ರೇಗು ಬಿಟ್ರೆ? ಹೀಗೆ ಯೋಚಿಸಿ ವಿಕಾಸ್ ಆ ಹೆಂಗಸಿಗೆ ಸಹಾಯ ಮಾಡದಿರು ಅಂತ ಯೋಚನೆ ಮಾಡ್ತಾನೆ. ಆದರೆ ಆ ಮಗು ಅಳ್ತಾ ಇರೋದನ್ನು ನೋಡಿ ವಿಕಾಸ್ನ ಮನಸ್ಸು ಕರಗಿಬಿಡುತ್ತೆ. ಮತ್ತು ಅವನು ಕಾರ್ ಹಿಡ್ಕೊಂಡು ಆ ಹೆಂಗಸನ್ನ ಹತ್ತಿರ ಬಂದುಬಿಡ್ತಾನೆ. ನೋಡಿ ಅಮ್ಮ, ನನ್ನನ್ನು ನೀವು ತಪ್ಪು ತಿಳ್ಕೊಳ್ಬೇಡಿ. ನಾನು ಒಬ್ಬ ಕೆಟ್ಟ ಮನುಷ್ಯ ಏನಲ್ಲ. ನಾನಂತೂ ನಿಮಗೆ ಸ್ವಲ್ಪ ಸಹಾಯ ಮಾಡಬೇಕಂತಿದ್ದೀನಿ ಅಷ್ಟೇ. ನೀವು ನಿಮ್ಮ ಮನೆ ಅಡ್ರೆಸ್ ಹೇಳಿ, ನಾನು ನನ್ನ ಕಾರಿಂದ ನಿಮ್ಮನ್ನಲ್ಲಿ ಬಿಟ್ಬಿಡ್ತೀನಿ. ನಿಮಗಲ್ಲಾದರೂ ಈ ಮಗಿನ ಬಗ್ಗೆ ಆದರೂ ಸ್ವಲ್ಪ ಯೋಚನೆ ಮಾಡಿ. ಈ ಮಗನ ಹಿಡ್ಕೊಂಡು ಈ ರಾತ್ರಿಯಲ್ಲಿ ಎಲ್ಲಿ ತನಕ ಅಂತ ಹೋಗ್ತೀರಾ ನೀವು? ವಿಕಾಸ್ ಈ ಮಾತನ್ನು ಹೇಳಿದ ತಕ್ಷಣ ಆ ಹೆಂಗಸು ಇನ್ನೊಂದ್ಸಲ ವಿಕಾಸ್ ಮೇಲೆ ಸಿಟ್ಟಾಗ್ಬಿಡ್ತಾಳೆ. ನೀನ್ ಯಾಕೆ ನಂಗೆ ಸಹಾಯ ಮಾಡ್ಬೇಕು ಅನ್ಕೋತಿದ್ಯಾ? ನನಗೆ ನಿನ್ ಸಹಾಯ ಬೇಡ ಅಂತ ಹೇಳ್ದೆ ಅಲ್ವಾ? ನಿನ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ? ನೀನ್ ಯಾಕೆ ಇಲ್ಲಿ ಬಂದೆ? ಹೋಗು, ಹೋಗಿಲ್ಲಿಂದ, ಹೋಗಿಲ್ಲಿಂದ ಅಂದೆ. ಆ ಹೆಂಗಸು ವಿಕಾಸ್ ಮೇಲೆ ತುಂಬಾ ರೇಗ್ಲಿಕ್ಕೆ ಶುರು ಮಾಡ್ತಾಳೆ. ಆದರೆ ಈ ವಿಕಾಸ್ ಈ ಸಲ ಏನು ಹೇಳ್ದೆ ತನ್ನ ಕಾರಲ್ಲಿ ಕೂತಲ್ಲಿಂದ ಹೊರಟು ಬಿಡ್ತಾನೆ. ವಿಕಾಸ್ ತನ್ನ ಮನಸ್ಸನ್ನು ಬದಲಾಯಿಸಿಕೋಸ್ಕರ ಕಾರ್ನಲ್ಲಿ ಸ್ಟೀರಿಯೋ ಆನ್ ಮಾಡ್ತಾನೆ. ಮತ್ತೊಂದು ಕ್ಲಾಸಿಕಲ್ ಮ್ಯೂಸಿಕ್ ಕೇಳ್ತಾನೆ. ಕ್ಲಾಸಿಕಲ್ ಮ್ಯೂಸಿಕ್ ಕೇಳ್ತಾ ತನ್ನ ಮನೆಗೆ ತಲುಪಿಬಿಡ್ತಾನೆ. ಅವನು ತನ್ನ ಕಾರ್ ಪಾರ್ಕ್ ಮಾಡಿ ಕೆಳಗಡೆ ಇಳಿದು ಮನೆಗೆ ಹೋಗೋ ಅಷ್ಟರಲ್ಲಿ ಅವನೇನು ನೋಡಿದ್ನು, ಅದರಿಂದ ಅವನ ಕಾಲು ಕೆಳಗಡೆ ಇರುವಂಥ ಭೂಮಿ ಕುಸಿದು ಬಿದ್ದಾಗ ಆಗಿಬಿಡ್ತು. ಮುಂದೆ ಅದೇ ಹಿಂಗಸು ತನ್ನ ಉರುಗೋಲಿ ಹಿಡ್ಕೊಂಡು ಅವನ ಮನೆ ಎದುರು ನಿಂತ್ಕೊಂಡಿದ್ಲು. ಆದರೆ ಅವಳ ಜೊತೆ ಅವಳ ಮಗು ಇರಲಿಲ್ಲ. ವಿಕಾಸ್ ಅವಳನ್ನು ನೋಡಿ ತುಂಬ ಹೆದರ್ತಾನೆ.
ಭಯದಿಂದ ನಡಕ್ಲಿಕ್ಕೆ ಶುರು ಮಾಡ್ತಾನೆ. ಅವನು ಓಡ್ಲಿಕ್ಕೆ ಪ್ರಯತ್ನ ಮಾಡೋಕ್ಕಿಂತ ಮೊದಲೇ ಆ ಹುಡುಗಿ ಆ ಉರುಗೋಲನ್ನ ಅವನ ಮೇಲೆ ಬಿಸಾಕ್ತಾಳೆ ಮತ್ತು ಓಡ್ತಾ ಬಂದು ಅವನ ಮೇಲೆ ಹಾರಿ ಬಿದ್ದಾಳೆ. ವಿಕಾಸ್ ಭಯದಿಂದ ಜೋರಾಗಿ ಕಿರಿಸ್ಲಿಕ್ಕೆ ಶುರು ಮಾಡ್ತಾನೆ. ಬಿಡು ಬಿಡಿ ಬಿಡಿ ಹೇಳ, ಯಾಕೆ ನೀನೇ ಅಲ್ವೇನು ನಂಗೆ ಸಹಾಯ ಮಾಡ್ಬೇಕು ಅಂತಿದ್ದು? ಎದ್ದೋಳು ಎದ್ದೋಳು, ಇಲ್ಲಿಂದ ಬಾರೋ, ಬಾ ಬಂದ್ ನಂಗೆ ಸಹಾಯ ಮಾಡು. ಎದ್ದೋಳು ಎದ್ದೋಳು, ಬಾ ನನ್ನ ನಿನ್ ಕಾರಲ್ಲಿ ಕರ್ಕೊಂಡು ಹೋಗು ಬಾ. ವಿಕಾಸ್ಗೆ ತುಂಬಾ ಭಯ ಆಗುತ್ತೆ. ಬಾದಿಂದ ಅವನು ತನ್ನ ಕಣ್ಣು ಮುಚ್ಚಿ ಬಿಡ್ತಾನೆ. ನಂತರ ಎಲ್ಲ ಶಾಂತ ಆಗ್ಬಿಡುತ್ತೆ. ಆದ್ರೆ ಇನ್ನೊಂದ್ಸಲ ಅವನು ಕಣ್ಣು ತೆರಿಬೇಕಾದ್ರೆ ಅವನು ತನ್ನ ಬೆಡ್ನಲ್ಲಿದ್ದ. ಅವನು ತನ್ನ ಹಾಸಿಗೆಯಿಂದ ಎದ್ದು ಒಂದು ದೀರ್ಘ ಉಸಿರನ್ನ ತಗೊಳ್ತಾನೆ. ಅಷ್ಟೊತ್ತಿಗೆ ಅವನ ಪಕ್ಕದಲ್ಲಿ ಇದ್ದಂತ ಅವನ ಸ್ನೇಹಿತ ಪಂಕಜ್ ಎದ್ದು ಹೇಳ್ತಾನೆ, ಏನೋ ಏನಾಯ್ತು ನಿಂಗೆ ಹೀಗೆ ತಕ್ಷಣ ಯಾಕೆದ್ದೆ? ಏನು ಕೆಟ್ಟ ಕನ್ಸ್ಕಂಡ್ಯಾ? ವಿಕಾಸ್ ಎರಡು ಕೈಗಳಿಂದ ತನ್ನ ಮುಖವನ್ನು ಮುಡ್ತಾ ಹೇಳ್ತಾನೆ, ಹಾ ಪಂಕಜ್ ಅದು ಕನ್ಸಾಗಿತ್ತು. ನಾನು ತುಂಬ ಕೆಟ್ಟ ಕನಸನ್ನು ಕಂಡೆ, ತುಂಬ ಕೆಟ್ಟ ಕನಸು. ಆದರೆ ನಾನು ಚೆನ್ನಾಗಿದ್ದೇನೆ, ನೀನು ಮಲಗು. ವಿಕಾಸ್ಗೆ ಜೀವ ಬಂದಾಗಾಯಿತು, ಅವನು ಮಲಗಿಬಿಡ್ತಾನೆ. ಮಾರನೇ ದಿನ ವಿಕಾಸ್ ಪಂಕಜ್ ಜೊತೆಗೆ ತನ್ನ ಸ್ನೇಹಿತನ ಬರ್ಡೇ ಪಾರ್ಟಿಯಿಂದ ವಾಪಸ್ ಬರ್ತಾ ಇರ್ತಾನೆ. ಇಬ್ರು ಶರಾಬ್ ಕುಡಿದಿರ್ತಾರೆ. ವಿಕಾಸ್ ಫುಲ್ ಸ್ಪೀಡಲ್ಲಿ ಕಾರನ್ನು ಓಡಿಸ್ತಾ ಇರ್ತಾನೆ. ಅಯ್ಯೋ ವಿಕಾಸ್, ಕಾರ್ ಸ್ವಲ್ಪ ನಿಧಾನವಾಗಿ ಓಡಿಸಪ್ಪ, ನಾವು ಮನೆಗೆ ಜೀವಂತವಾಗಿ ಹೋಗ್ಬೇಕಿವತ್ತು. ಈ ಸ್ಪೀಡಲ್ಲಿ ಏನಾದರೂ ದುರ್ಘಟನೆ ಆದರೆ ಸೀದಾ ಮೇಲೆಗೆ ಹೋಗ್ಬಿಡ್ತೇವೆ. ಅಯ್ಯೋ ಪಂಕಜ್, ನೀನು ನನ್ನ ಡ್ರೈವಿಂಗ್ ಮೇಲೆ ಅನುಮಾನ ಪಡ್ತಿದ್ಯಾ? ನೀನು ಟೆನ್ಷನ್ ಮಾಡಬೇಡ, ಇಷ್ಟು ಬೇಗ ನಿನ್ನ ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ ನಾನು. ನೀನೊಬ್ಬನೇ ಇರೋತಾನೆ ನನಗೆ ಚಡ್ಡಿ ದೋಸ್ತು. ಇಬ್ಬರು ಹೀಗೆ ಮಾತನಾಡ್ತಾ ಹೋಗ್ತಾ ಇರ್ತಾರೆ. ಆದರೆ ಅಕಸ್ಮಾತಾಗಿ ವಿಕಾಸ್ ಬ್ರೇಕ್ ಹಾಕ್ಬಿಡ್ತಾನೆ. ಕಾರ್ ಸ್ಲಿಪ್ ಆಗ್ತಾ ಸ್ವಲ್ಪ ದೂರ ಹೋಗಿ ನಿಂತ್ಬಿಡುತ್ತೆ. ಯಾಕಪ್ಪ ನಿನ್ ಗಾಡಿಯಾಗಿ ನಿಲ್ಸ್ಬಿಟ್ಯ? ನೋಡು ಮುಂದ್ಗಡೆ ನೋಡು, ಆ ಹೆಂಗ್ಸು, ಇದೇ ಹೆಂಗ್ಸು ನಿನ್ನೆ ನನ್ನ ಕನಸಲ್ಲಿ ಬಂದಿದ್ಲು. ಅವಳೇ ಹೇಳು ಇವತ್ತ ನನ್ನ ಕೊಂದು ಬಿಡ್ತಾಳೆ. ನನ್ನನ್ನು ಉಳಿಸ್ಬಿಡು ಪಂಕಜ್, ಉಳಿಸು ನನ್ನನ್ನು. ಅಯ್ಯೋ ಏನ್ ಹೇಳ್ತಿದ್ಯೋ ನೀನು, ಯಾವ ಹೆಂಗ್ಸು, ನನ್ಗೆ ಯಾರು ಕಾಣ್ತಾ ಇಲ್ಲ. ನೋಡು ಉರುಗೋಲು ಇಟ್ಕೊಂಡು ಎದುರು ನಿಂತ್ಕೊಂಡಿದ್ದಾಳೆ, ಅವಳನ್ನ ಕೊಂದು ಬಿಡ್ತಾಳೆ. ಪಂಕಜ್ ಉಳಿಸು ನನ್ನನ್ನು. ಅಚಾನಕ್ಕಾಗಿ ಆ ಹೆಂಗ್ಸು ಕಾರ್ನ ವಿಂಡ್ಶೀಲ್ಡ್ಗೆ ಬಂದು ಕೂತು ಬಿಡ್ತಾಳೆ. ವಿಕಾಸ್ ಅವಳ ಮುಖ ನೋಡಿದಾಗ ಒಂದೇ ಸಮನೆ ಆಶ್ಚರ್ಯ ಆಗ್ಬಿಡ್ತಾನೆ. ಆ ಹೆಂಗ್ಸು ಒಂದೇ ಸಮನೆ ಒಂದು ಪಿಶಾಚಿ ರೂಪವನ್ನು ಕಳ್ಕೊಂಡು ಬಿಡ್ತಾಳೆ. ಅವಳು ಜೋರು ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾಳೆ. ವಿಕಾಸ್ಗೇನು ನೆನಪಾಗ್ಲಿಕ್ಕೆ ಶುರು ಆಗುತ್ತೆ. ಸ್ವಲ್ಪ ದಿನಗಳ ಮುಂದೆ ಅಷ್ಟೇ ವಿಕಾಸ್ ಹೊಸ ಕಾರ್ ಖರೀದಿಸಿದ್ದ. ರಾತ್ರಿ ಸಮಯದಲ್ಲಿ ತನ್ನ ಸ್ನೇಹಿತರಿಗೆ ಪಾರ್ಟಿ ಕೊಟ್ಟು ಮನೆಗೆ ವಾಪಸ್ ಬರ್ತಾ ಇದ್ದ. ಅವನ ಕಾರ್ನ ಸ್ಟೀರಿಯೋದಲ್ಲಿ ಹಾಡು ಕೇಳ್ತಾ ಕಾರನ್ನು ಸ್ಪೀಡಾಗಿ ಓಡಿಸ್ತಾ ಇದ್ದ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ತನ್ನ ಸೈಕಲ್ನ ಹಿಂದ್ಗಡೆ ತನ್ನ ಹೆಂಡತಿಯನ್ನು ಕೂರಿಸ್ಕೊಂಡು ಅವಳ ತೊಡೆಯಲ್ಲಿ ತನ್ನ ಮಗುವನ್ನು ಕೂರಿಸ್ಕೊಂಡು ಮುಂದುಗಡೆಯಿಂದ ಬರ್ತಾ ಇರ್ತಾನೆ. ಅಚಾನಕ್ಕಾಗಿ ಆ ವ್ಯಕ್ತಿ ವಿಕಾಸ್ನ ಗಾಡಿಯ ಮುಂದ್ಗಡೆ ಬಂದುಬಿಡ್ತಾನೆ. ವಿಕಾಸ್ ಬ್ರೇಕ್ ಹಾಕೋಕ್ಕಿಂತ ಮೊದಲೇ ಅವನ ಕಾರು ಆ ಸೈಕಲ್ಗೆ ಡಿಕ್ಕಿ ಹೊಡೆದು ಬಿಡುತ್ತೆ. ವಿಕಾಸ್ನ ಕಾರು ಸ್ವಲ್ಪ ಮುಂದೆ ಹೋಗಿ ನಿಂತು ಬಿಡುತ್ತೆ. ಅವನು ತಕ್ಷಣ ಕಾರಿಂದ ಇಳಿದು ಅಲ್ಲಿ ಬಂದು ನೋಡಬೇಕಾದ್ರೆ ಆ ವ್ಯಕ್ತಿ ಸತ್ತೋಗ್ಬಿಟ್ಟಿರ್ತಾನೆ. ಅವನ ಪತ್ನಿಗೆ ತುಂಬ ಗಾಯ ಆಗಿರುತ್ತೆ, ಆದರೂ ಅವಳು ಜೀವಂತವಾಗಿರ್ತಾಳೆ. ಅವಳು ತೆವಳ್ತಾ ತನ್ನ ಮಗುವಿನ ಹತ್ರ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಅವಳು ವಿಕಾಸ್ನ ಕಡೆ ನೋಡಿ ಹೇಳ್ತಾಳೆ, ಕಾಪಾಡಿ ಕಾಪಾಡಿ ನಂಗೆ ಯಾರಾದರೂ ಸಹಾಯ ಮಾಡಿ. ಆದ್ರೆ ಅವಳು ನೋಡಿ ಅವನು ತುಂಬ ಹೆದರ್ಕೊಂಡು ಬಿಟ್ಟಿದ್ದ. ಅವನಿಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಅವನು ವಾಪಸ್ ಹೋಗಿ ಕಾರಲ್ಲಿ ಕೂತ್ಬಿಡ್ತಾನೆ ಮತ್ತು ಆ ಹಿಂಸೆನ ಸಾಯಕ್ ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನೆ. ಈಗ ಅದೇ ಹಿಂಗ್ಸು ವಿಕಾಸ್ನ ಕಾರ್ನ ವಿಂಡ್ಶೀಲ್ಡಲ್ಲಿ ಕೂತಿದ್ದಾಳೆ. ವಿಕಾಸ್ಗೆ ತುಂಬ ಭಯ ಆಗ್ತಿರುತ್ತೆ, ಆದರೆ ಪಂಕಜ್ಗೆ ಈಗಲೂ ಅವಳು ಕಾಣ್ತಾ ಇರಲ್ಲ. ಅಕಸ್ಮಾತಾಗಿ ವಿಕಾಸ್ನ ಕಾರ್ ಓಡ್ಲಿಕ್ಕೆ ಶುರು ಮಾಡುತ್ತೆ. ಅದು ಎಷ್ಟು ವೇಗವಾಗಿ ಓಡುತ್ತೆ ಅಂತ ಹೇಳಿದ್ರೆ ಅವನಿಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಕೊನೆಗೊಂದು ಮರಕ್ಕೆ ಡಿಕ್ಕಿ ಹೊಡೆದು ಬಿಡುತ್ತೆ. ಮಾರನೇ ದಿನ ಪೊಲೀಸ್ ಅಲ್ಲಿಗೆ ಬರ್ತಾರೆ. ಪಂಕಜ್ ಮತ್ತು ವಿಕಾಸ್ನ ಶವ ಸಿಗುತ್ತೆ. ಈ ಆಕ್ಸಿಡೆಂಟ್ ಕೂಡ ವಿಕಾಸ್ ಆ ಸೈಕಲ್ನ ಅವನಿಗೆ ಡಿಕ್ಕಿ ಹೊಡೆದ ಜಾಗದಲ್ಲೇ ಆಗಿತ್ತು. ನಿನ್ನ ಕಣ್ಣು ಎಷ್ಟು ಸುಂದರವಾಗಿದೆ, ನಿನ್ನ ಮೇಲೆ ನಂಗೆ ಪ್ರೀತಿ ಉಕ್ಕಿದೆ. ಹೌದಾ? ಈಗೇನಂತೀಯಾ? ಚಳಿಗಾಲದ ಸಮಯ, ಮನೆಯಲ್ಲಿ ಇರುವ ಹಿಮಪಾತವನ್ನು ನೋಡಿ ಸಂತೋಷ ಪಡುವುದಕ್ಕೆ ಒಂದು ದಂಪತಿಯರು ಅಲ್ಲಿಗೆ ಬಂದಿದ್ದರು.
ಇಂದೋರ್ನಲ್ಲಿ ವಾಸ ಮಾಡುತ್ತಿದ್ದ ಆ ದಂಪತಿಗಳ ನಡುವೆ ತುಂಬಾ ಪ್ರೀತಿ ಇತ್ತು. ಎಷ್ಟು ಚೆನ್ನಾಗಿದೆಯಲ್ಲ ಈ ವಾತಾವರಣ ಸಿಮರನ್. ನಿನಗೆ ಯಾವಾಗ ನೋಡಿದ್ರು ಕೆಲ್ಸಾನೆ, ನಾನು ಯಾವಾಗ್ಲಿಂದ ಹೇಳ್ತಿದ್ದೀನಿ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ. ಅವರು ಸ್ವಲ್ಪ ಹೊತ್ತಿನವರೆಗೆ ಪರಸ್ಪರ ಹಿಮವನ್ನು ಎಸೆಯುತ್ತಿದ್ದರು. ನಂಗಂತೂ ತುಂಬಾ ಟಯರ್ಡ್ ಆಗಿದೆ, ಬಾ ಹೋಟೆಲ್ಗೆ ಹೋಗೋಣ. ಸುಸ್ತಾಯ್ತು, ತುಂಬಾ ಹಸಿವಾಗ್ತಿದೆ. ಇಬ್ರು ಹೋಟೆಲ್ಗೆ ಬಂದ್ರು. ಲಿಫ್ಟ್ನಲ್ಲಿ ಒಂದು ಸುಂದರವಾದ ಹುಡುಗಿಯನ್ನು ನೋಡಿದರು. ರಾಹುಲ್ ಮತ್ತು ಸಿಮ್ರನ್ ಇಬ್ರು ಆ ಹುಡುಗಿಯನ್ನೇ ನೋಡುತ್ತಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ಅವರಿಬ್ಬರು ಅವರ ರೂಮ್ ಅನ್ನು ಸೇರಿಕೊಂಡರು. ಲಿಫ್ಟ್ ಅಲ್ಲಿ ನೋಡಿದ ಹುಡುಗಿ ಚಂದ ಇದ್ಲು ಅಲ್ಲ. ಹಾ, ನಿನಗಂತೂ ಅವಕಾಶ ಸಿಕ್ಕಿದ್ರೆ ಸಾಕು. ಆದ್ರೆ ನಂಗಂತೂ ಆ ಹುಡುಗಿನ ನೋಡಿದ್ರೆ ಯಾರ್ದೋ ನೆನಪಾಗ್ತಿದೆ. ಯಾರ್ ನೆನಪು? ಸಿಮ್ರನ್ ಕನ್ನಡಿ ಮುಂದೆ ಕೂತ್ಕೊಂಡು ಮೇಕಪ್ ಮಾಡ್ಕೊಂಡೆ ಹೇಳಿದ್ಲು ಒಂದು ಸುಂದರವಾದ ಹುಡುಗಿ ಬಗ್ಗೆ. ಸುಮಾರು ವರ್ಷಗಳ ಹಿಂದೆ ನಡೆದಿದ್ದು. ಗಂಗಾ ನದಿ ಪಕ್ಕದಲ್ಲಿ ಒಂದು ಸುಂದರವಾದ ನಗರವಿತ್ತು. ನಮ್ಮಮ್ಮ ಚಿಕ್ಕ ವಯಸ್ಸಿನಿಂದಲೂ ಆ ಊರಲ್ಲೇ ಇದ್ಲು. ಅದೇ ಸಿಟಿಲಿ ವಿಕ್ಕಿ ಅನ್ನೋ ಹುಡುಗನೂ ಇದ್ದ. ಮಚ, ನಾನು ಸಿಂಗಲ್ ಆಗೇ ಇರ್ತೀನಿ ಅನ್ಸುತ್ತೆ. ಅರೆ, ನೀನ್ ತಲೆ ಕೆಡಿಸ್ಕೋಬೇಡ, ನಾನು ಇದ್ದೀನಿ, ಹೆದರ್ಬೇಡ. ನೀನೇನ್ ಮಾಡ್ತೀಯಾ? ನೀನ್ ಗರ್ಲ್ಫ್ರೆಂಡ್ ಆಗಿರಕ್ಕಾಗತ್ತಾ? ಛೇ, ನಾನಲ್ಲ. ಇಲ್ಲೋಡು, ಈ ಆ್ಯಪ್ ಮಾಡತ್ತೆ, ಇದರಿಂದ ನಿಂಗೂ ಯಾವ್ದಾದ್ರು ಹುಡುಗಿ ಜೊತೆ ಮ್ಯಾಚ್ ಆಗುತ್ತೆ. ಸ್ನೇಹಿತನ ಮಾತನ್ನು ಕೇಳಿದ ವಿಕ್ಕಿ ಆ್ಯಪ್ ಡೌನ್ಲೋಡ್ ಮಾಡಿದ. ಎರಡು ದಿನ ಆದ್ಮೇಲೆ ಅವನ ಮ್ಯಾಚ್ ಒಂದು ಸುಂದರ ಹುಡುಗಿ ಜೊತೆ ಆಯ್ತು. ಮಚ, ಮ್ಯಾಚ್ ಆಯ್ತು, ಹಾಗೆ ಮೆಸೇಜ್ ಕೂಡ ಮಾಡಿದ್ವಿ. ನಾಳೆ ಮೀಟ್ ಆಗಕ್ಕೆ ಪ್ಲಾನ್ ಆಗಿದೆ. ವಾ ವಾ, ಈಗ ನೀನು ಕೂಡ ಕಂಪ್ಲೀಟ್ ಕ್ಲಬ್ನ ಬಾಯ್ ಆಗ್ಬಿಟ್ಟಿಯ. ವಿಕ್ಕಿ ತುಂಬಾ ಸಂತೋಷವಾಗಿ ಆ ಹುಡುಗಿಯನ್ನು ಭೇಟಿಯಾಗಲು ಹೋದ. ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ಇಬ್ಬರು ಊಟ ಮಾಡಿದ್ರು. ಆಮೇಲೆ ಇಬ್ರು ಸೇರಿ ವಿಕ್ಕಿಯ ಫಾರ್ಮ್ ಹೌಸ್ಗೆ ಹೋದ್ರು. ನೀನ್ ತುಂಬಾ ಸುಂದರವಾಗಿದ್ಯಾ, ನೀ ನಂಗೆ ಸಿಕ್ತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಂಗೂ ಕೂಡ ನೀನು ತುಂಬಾ ಇಷ್ಟ ಆಗಿದ್ಯಾ. ಫಾರ್ಮ್ ಹೌಸ್ನ ಕಿಟಕಿಯಿಂದ ಇಬ್ಬರು ಅಪ್ಪಿಕೊಳ್ಳುವುದು ಕಾಣಿಸಿತು. ಸ್ವಲ್ಪ ಸಮಯದ ನಂತರ ಒಂದು ಭಯಂಕರವಾದ ಶಬ್ದ ಕೇಳಿತು. ಮರುದಿನ ವಿಕ್ಕಿಯ ಡೆಡ್ ಬಾಡಿನ ಫಾರ್ಮ್ ಹೌಸ್ನಿಂದ ಹೊರಗೆ ತಗೊಂಬಂದ್ರು. ಪೊಲೀಸ್ ಆ ಹುಡುಗಿನ ತುಂಬಾ ಹುಡುಕಿದ್ರು, ಆದ್ರೆ ಯಾವ ಗುರ್ತೂ ಸಿಗ್ಲಿಲ್ಲ. ಆಮೇಲೆ ಆ ಸಿಟಿಲಿ ಇದೇ ತರ 28 ಜನ 2 ತಿಂಗಳಲ್ಲಿ ಸತ್ತೋದ್ರು. ಅಲ್ಲಿದ್ದ ಎಲ್ರೂ ತುಂಬಾ ಹೆದರ್ಕೊಂಡಿದ್ರು. ಹುಡುಗರಂತೂ ಹೊರಗಡೆ ಬರೋದನ್ನೇ ಬಿಟ್ಬಿಟ್ರು. ಆಮೇಲೆ ಒಂದಿನ, ಮಚ ಇಲ್ಲಿ ನೋಡು, ನಂಗೊಂದು ಮ್ಯಾಚ್ ಆಗಿದೆ, ಎಷ್ಟು ಚೆನ್ನಾಗಿದ್ದಾಳೆ, ನಾವಿಬ್ರು ಮೀಟ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀವಿ. ರೋಹನ್ ಇದೇ ರೀತಿ ಸಿಟಿಲಿ ಒಂದು ದೆವ್ವ ಬಂದಿದೆ, ಇದೇ ರೀತಿ ಆಕರ್ಷಣೆ ಮಾಡಿ ಕೊಲ್ತಾ ಇದೆ, ಹುಷಾರಾಗಿರೋ. ಮಚ್ಚ, ಇದಕ್ಕಿಷ್ಟು ದಿನ ಕಾಯ್ತಾ ಇದ್ದೆ, ಯಾರೋ ಈಗ ಇಲ್ಲವೇ ಹೇಳಿದ್ದಾರೆ, ನೀನು ಏನೇನೋ ಹೇಳಿ ಅದನ್ನ ತಡಿಬೇಡಪ್ಪ. ರೋಹನ್ ಆ ಹುಡುಗಿನ ಭೇಟಿ ಮಾಡುವುದಕ್ಕೆ ಹೋದ. ಅವರಿಬ್ಬರು ಒಟ್ಟಿಗೆ ಊಟ ಮಾಡಿ ಆಮೇಲೆ ಒಂದು ಲಾಂಗ್ ಡ್ರೈವ್ ಹೋದ್ರು. ಒಂದು ಜಾಗದಲ್ಲಿ ಗಾಡಿ ನಿಲ್ತು. ನೀನೆಷ್ಟು ಸುಂದರವಾಗಿದ್ಯಾ, ನಿನ್ನ ನಾ ಮೀಟ್ ಮಾಡ್ತೀನಿ ಅಂತ ಅನ್ಕೊಂಡೇ ಇಲ್ಲ. ಇಬ್ರು ಅಪ್ಪಿಕೊಂಡ್ರು. ಆಗ ಆ ಹುಡುಗಿಯ ಭಯಂಕರವಾದ ರೂಪವನ್ನು ನೋಡಿ, ಯಾರ್ ನೀನು? ಆ ದೆವ್ವ ರೋಹನ್ನ ಸಾಯಿಸುವುದಕ್ಕೆ ಮುಂದೆ ಬಂದಾಗ ರೋಹನ್ನ ಸ್ನೇಹಿತ ಅಲ್ಲಿಗೆ ಒಂದು ಮಾಂತ್ರಿಕನ ಜೊತೆ ಬಂದ. ರೋಹನ್ ಹಿಂದೆ ಹೋಗು. ಅವನು ಅವನ ಮಂತ್ರಶಕ್ತಿಯಿಂದ ಅವಳನ್ನು ಕಟ್ಟಿ ಹಾಕುತ್ತಾನೆ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಆದ್ರಿಂದ ಉಳ್ಕೊಂಡೆ. ಈ ದೆವ್ವ ಸಾಕಷ್ಟು ಜನರನ್ನ ಕೊಂದಿದೆ. ಆದ್ರೆ ಒಂದು ನೆನ್ಪಿಡಿ, ಈ ಮೊಳೆ ಯಾವಾಗ ಕಿತ್ಕೊಂಡೋಗುತ್ತೋ ಮತ್ತೆ ಇದಕ್ಕೆ ಬಿಡುಗಡೆ ಆಗುತ್ತೆ. ಒಳ್ಳೆ ಕೆಲಸ ಮಾಡಿದಾರೆ. ನಂಗನ್ಸುತ್ತೆ ಅವಳನ್ನು ನೋಡಿ ನೀನು ಜಲಸ್ ಪಡ್ತಿದ್ಯಾ ಅಂತ, ಅದಕ್ಕೆ ನೀನು ಈ ರೀತಿ ಕತೆ ಎಲ್ಲ ಹೇಳ್ತಾ ಇದೀಯಾ. ಇಲ್ಲ ರೀ, ನಾನು ಹೇಳಿದ್ದೆಲ್ಲ ಕತೆಯಲ್ಲ, ನಿಜವಾಗ್ಲೂ ನಡೆದಿದ್ದು. ರಾಹುಲ್ ಅವನ ಹೋಟೆಲ್ ರೂಮ್ಗೆ ಫುಡ್ ಆರ್ಡರ್ ಮಾಡ್ತಾನೆ. ರಾಹುಲ್ ಊಟ ಮಾಡ್ಕೊಂಡೆ ಕೇಳ್ದ. ಮತ್ತವಳಿಗೇನಾಯ್ತು? ಆಮೇಲೆ ಸುಮಾರು ವರ್ಷ ಕಳೆಯಿತು.
ಆ ಹುಡುಗಿ ಬಗ್ಗೆ ಎಲ್ಲರೂ ಮರ್ತೇ ಹೋದ್ರು. ಆದ್ರೆ ಅಲ್ಲಿರೋ ಚಿಕ್ಕ ಮಕ್ಕಳಿಗೆ ಕೂಡ ಈ ಕತೆ ಗೊತ್ತು. ಈಗ ಒಂದು 2 ವರ್ಷಕ್ಕೆ ಮುಂಚೆ ಇಂದೂರ್ನಲ್ಲಿ ಕೂಡ ಈ ತರ ಒಂದು ಘಟನೆ ನಡೆಯಿತು. ನೀನ್ ಕೇಳಿರ್ಬೋದು, ಮಾಂತ್ರಿಕ ಹೊಡೆದ ಮಳೆ ಹೊರಗಡೆ ಬಂದಿರ್ಬೋದು ಅಂತ ಎಲ್ರು ಹೇಳ್ತಿದ್ರು. ಅಯ್ಯೋ ಹಂಗ, ಮತ್ತೇನಾಯ್ತು? ನಿಂಗೆ ಗೋಲು ನ್ಯಾಪ್ಕ ಇದ್ದಾನಾ? ಶರ್ಮಾಜಿ ಮನೇಲಿ ಇದ್ದಲ್ಲ ಆ ಇಂಜಿನಿಯರ್ ಹುಡುಗ. ಹಾ, ಒಳ್ಳೆ ಹುಡುಗ. ಹೌದು, ಅವನ್ ಎಲ್ಲೋ ಹೋದ, ಕಾಣಕ್ಕೆ ಇಲ್ಲ. ಹೇಗ್ ಕಾಣಿಸ್ತಾನೆ? ಅವನ್ ಯಾವಾಗ್ಲೋ ಸತ್ತೋಗಿದ್ದಾನೆ. ಒಂದಿನ ನನ್ನ ನೋಡಕ್ ಬಂದಿದ್ದ, ತುಂಬಾ ಖುಷಿಯಾಗಿದ್ದ. ಅಕ್ಕ, ನಾನು ನಿನ್ಗೆ ಹೇಳಿದ್ದೆ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ. ಹಾ, ಏನಾಯ್ತು? ನೀವಿಬ್ರು ಮದುವೆ ಮಾಡ್ಕೊಳ್ತಿದ್ದೀರಾ? ಇಲ್ಲ ಇಲ್ಲ, ಮದುವೆ ಈಗಲ್ಲ. ಆದ್ರೆ ನಾವು ಶಿಮ್ಲಾ ಮನಾಲಿ ಅಂತ ಟ್ರಿಪ್ ಹೋಗೋಕೆ ಪ್ಲಾನ್ ಮಾಡಿದೀವಿ. ವಾವ್, ದಟ್ಸ್ ಗ್ರೇಟ್, ಎಂಜಾಯ್ ಮಾಡಿ. ಆಮೇಲೆ ಅವನು ತಿರುಗಿ ಬರಲೇ ಇಲ್ಲ. ಆ ದೆವ್ವ ಅವನನ್ನ ತುಂಬಾ ಕ್ರೂರವಾಗಿ ಕೊಲೆ ಮಾಡಿಬಿಡ್ತು. ಸಮಾಧಾನ ಮಾಡ್ಕೊ, ನಂಗೂ ಬೇಜಾರಾಗುತ್ತೆ. ಪಾಪ, ಒಳ್ಳೆ ಹುಡುಗ. ನಾನು ಗೋಲು ಬಗ್ಗೆ ಮಾತ್ರ ಅಲ್ಲ, ಸತ್ತೋಗಿರೋ ಎಲ್ಲ ಹುಡುಗರ ಬಗ್ಗೆನೂ ಚಿಂತೆ ಮಾಡ್ತಿದ್ದೀನಿ. ಸರಿ ಸರಿ ಬಿಡು, ನೀ ಅಳದನ್ನ ನಿಲ್ಸು, ಹೋಗಿ ಮುಖ ತೊಳ್ಕೊಬಾ, ಹೋಗು. ಸಿಮ್ರನ್ ಮತ್ತು ರಾಹುಲ್ ಈವ್ನಿಂಗ್ ವಾಕ್ಗೋಸ್ಕರ ಹೊರಗಡೆ ಹೋಗ್ತಾರೆ. ಆದ್ರೆ ರೂಮ್ನಿಂದ ಹೊರಗಡೆ ಬಂದ ಮೇಲೆ ಲಿಫ್ಟ್ನಲ್ಲಿ ಅದೇ ಹುಡುಗಿ. ರಾಹುಲ್ ಆ ಹುಡುಗಿನ ನೋಡಿ ಸ್ವಲ್ಪ ಹೆದರಿದ. ಕೇಳು, ಒಂದೊಳ್ಳೆ ಗುಡ್ ನ್ಯೂಸ್ ಇದೆ. ಏನದು ಆ ಗುಡ್ ನ್ಯೂಸ್? ನಮ್ಮ ಅಪ್ಪ ಅಮ್ಮ ನಮ್ಮ ಮದುವೆಗೆ ಒಪ್ಕೊಂಡಿದ್ದಾರೆ, ಅವ್ರು ನಿನ್ನ ನೋಡ್ಬೇಕಂತೆ. ಇದು ನಿಜವಾಗ್ಲೂ ಗುಡ್ ನ್ಯೂಸೇ. ಬಾ, ಏನಾದ್ರೂ ಸ್ವೀಟ್ ತಿನ್ನೋಣ. ಈ ಟ್ರಿಪ್ ಇಂದ ಹೋದ್ಮೇಲೆ ನಾನು ನಿನ್ನ ಮನೆ ಕರ್ಕೊಂಡು ಹೋಗ್ಲೇಬೇಕು. ಇಬ್ರು ಸ್ವಲ್ಪ ಹೊತ್ತು ಹೊರಗಡೆ ತಿರುಗಾಡಿದ ಮೇಲೆ ರೂಮ್ಗೆ ಹೋದ್ರು. ಲಿಫ್ಟ್ನ ಓಪನ್ ಮಾಡಿದಾಗ ಪುನಃ ಅದೇ ಹುಡುಗಿ. ರಾಹುಲ್ ಆ ಹುಡುಗಿನ ನೋಡಿ ತುಂಬಾನೇ ಹೆದರಿದ. ಲಿಫ್ಟ್ ಅವರ ಫ್ಲೋರ್ಗೆ ಬಂದ ತಕ್ಷಣ ಸಿಮ್ರನ್ ಮತ್ತು ರಾಹುಲ್ ಇಬ್ಬರು ಹೆದರಿಕೊಂಡು ಓಡಿ ಹೋಗಿ ಅವ್ರ ರೂಮ್ಗೆ ಹೋದ್ರು. ಬಾಗಿಲನ್ನು ಮುಚ್ಚಿದ್ರು. ಇವಳು ಇವಳು ಮತ್ತೆ ಮತ್ತೆ ಏನಕ್ಕೆ ಸಿಗ್ತಾ ಇದ್ದಾಳೆ ಇವಳು ಆ ಹುಡುಗಿನ? ನಂಗೆ ತುಂಬಾ ಭಯ ಆಗ್ತಿದೆ, ನಾ ಹೊರಗಡೆ ಹೋಗೋದಿಲ್ಲ. ರಾಹುಲ್, ಹೆದರ್ಬೇಡ, ಇದು ಕೋಯಿನ್ಸಿಡೆನ್ಸ್ ಆಗೋ ಇರ್ಬೋದಲ್ವಾ? ಸಿಮ್ರನ್, ನಾವೆಷ್ಟು ಸತಿ ಹೊರಗೆ ಹೋದ್ವಿ, ಹಾ, ಮತ್ತೆ ಮತ್ತೆ ಸಿಗ್ತಿದ್ದಾಳೆ. ಕೋಇನ್ಸಿಡೆನ್ಸ್ ಅಲ್ಲ, ನೀನು ಹೇಳಿದ ಹುಡುಗಿ. ಮತ್ತೇನಾದ್ಲು, ಅವಳು ಸೆರೆ ಆಯ್ತಾ? ಇಲ್ಲ ರೀ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಪುನಃ ಯಾವುದಾದ್ರೂ ಮಾಂತ್ರಿಕ ಅವಳ ತಲೆಯಲ್ಲಿ ಮೊಳೆ ಹೊಡೆದಿರ್ಬೋದು, ಇಲ್ದಿದ್ರೆ ಅವಳು ಈಗಲೂ ಕೂಡ ಯಾರನ್ನಾದ್ರೂ ಬೇಟೆಯಾಡ್ತಿರ್ಬೋದು. ಸಿಮ್ರನ್ ರಾಹುಲ್ನ ಸಮಾಧಾನ ಪಡಿಸಿದಳು. ಸ್ವಲ್ಪ ಹೊತ್ತಿನ ನಂತರ ರಾಹುಲ್ ಶಾಂತವಾದ. ಸಿಮ್ರನ್ ರಾಹುಲ್ನ ಸಮಾಧಾನ ಪಡಿಸುತ್ತಿದ್ದಳು. ನೀನು ಆರಾಮವಾಗಿರೋ, ನಾನು ಈ ಮೇಕಪ್ ತೆಗಿತೀನಿ. ಕೊಡು, ನಾ ಮಾಡ್ತೀನಿ. ಹಾ, ಈ ಫೇವರ್ ಯಾಕೆ? ಇನ್ಮುಂದೆ ನಾನು ನಿನ್ನ ಸರ್ವೆಂಟ್ ಅಲ್ಲ. ಬುದ್ಧಿವಂತ ಕಣ ನೀನು. ಮೇಕಪ್ ಕ್ಲೀನ್ ಮಾಡ್ತಿದ್ದಾಗ ನಿನ್ನ ಕಣ್ಣು ಎಷ್ಟು ಸುಂದರವಾಗಿದೆ, ನೋಡ್ತಾ ಇದ್ರೆ ಕರ್ಗೋಗ್ಬಿಡ್ತೀನಿ ನಾನು. ಕೂದಲನ್ನು ಬಾಚುವಾಗ ನಿನ್ನ ಕೂದಲು ರೇಷ್ಮೆ ಎಳೆ ಆಗಿದೆ. ಹಾಗೆ ಹೇಳ್ಕೊಂಡೇ ರಾಹುಲ್ ಸಿಮ್ರನ್ನ ಕೂದಲನ್ನು ಬಾಚುತ್ತಿದ್ದ. ಆಗ ಬಾಚನಿಗೆ ಕೂದಲಿನಲ್ಲಿ ಸಿಕ್ಕಿಕೊಳ್ತು. ರಾಹುಲ್ ಜೋರಾಗಿ ಇಳಿದಾಗ ಮೊಳೆ ಹೊರಗಡೆ ಬಂತು. ಅವಳು ಪುನಃ ಋಷಿಕೇಶ್ನ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಲ್ವೇನೋ? ಹಾ ಹೌದು, ಈಗ ಮತ್ತೆ ಆ ಬೋರಿಂಗ್ ಲೈಫ್. ಸ್ಮೃತಿ, ವಿಕಾಸ್, ಮ್ಯಾಕ್, ಆಮೇಲೆ ಗರ್ವಿತ್. 12 ದಿನಗಳ ನಂತರ ಋಷಿಕೇಶ್ಗೆ ವಾಪಸ್ ಬಂದ್ರು. ಆದ್ರೆ ಅವರ ಸಿಟಿಯ ವಾತಾವರಣ ಈಗ ತುಂಬಾ ವಿಚಿತ್ರವಾಗಿದೆ. ಅರೆ, ಇಲ್ಲೇನೋ ಸಮಸ್ಯೆ ಇದೆ. ಹೌದು, ನಾರ್ಮಲ್ ಆಗಿ ಇಲ್ಲಿ ಎಷ್ಟು ಜನ ಇರ್ತಿದ್ರು, ಇವತ್ತು ಯಾರೂ ಇಲ್ಲ. ಏನೋ ಆಗಿದೆ, ಮನೆ ಹೋಗಕ್ಕೆ ರಿಕ್ಷಾ ಕೂಡ ಇಲ್ಲ. ಅವರೆಲ್ಲರೂ ನಡ್ಕೊಂಡೇ ಮನೆಗೆ ಹೋದ್ರು. ಆದ್ರೆ ದಾರಿಯಲ್ಲಿರುವ ಸಿಚುವೇಶನ್ ನೋಡಿ ತುಂಬಾನೇ ಕನ್ಫ್ಯೂಸ್ ಆದ್ರು.
ಇದು ನೋಡಿದ್ರೆ ನನಗೆ ಅನಿಸ್ತಿದೆ ಇಲ್ಲಿ ಬಿರುಗಾಳಿ ಬಂದಿದೆ ಅಂತ. ಅರೆ ಏನೋ ಅನಾಹುತ ಆಗಿದೆ, ಇಲ್ಲೇನೋ ಸಮಸ್ಯೆ ಇದೆ. ಎಲ್ಲರೂ ಒಂದೇ ರೋಡಲ್ಲಿ ಹೋಗ್ತಿದ್ರು. ಅವರಿಗೆ ಅಲ್ಲೊಬ್ಬ ನಿಂತಿರೋದು ಕಾಣಿಸ್ತು. ಅವನು ಯಾರಿಗೋ ಹೆದರಿ ಅಲ್ಲಿ ಮರೆಯಾಗಿ ನಿಂತಿದ್ದ. ಯಾರು ನೀವು? ನೀವು ಟಿಕ್ಟಾಕರ್ ಅಲ್ಲ ತಾನೆ? ದೂರ ಹೋಗಿ. ಅರೆ ಇವನಿಗೇನಾಯ್ತು? ತಗೋ ನೀರು ಕುಡಿ. ಸತ್ತೋಗ್ತೀರಾ? ಯಾರು ಉಳಿಯಲ್ಲ, ಯಾರು ಉಳಿಯಲ್ಲ, ಸತ್ತೋಗ್ತೀರಾ? ಅವರೆಲ್ಲರೂ ಅವನ ಹಿಂದೆನೇ ಓಡಿದ್ರು. ಅರೆ ಏನಿದು? ಇದು ಹಾಲಿವುಡ್ ಫಿಲ್ಮ್ ತರ ಇದೆ. ಇವರೆಲ್ಲ ನಮ್ಮ ಹತ್ರ ಬರ್ತಾ ಇದಾರೆ, ಜೀವಂತ ತಿಂದ್ಬಿಡ್ತಾರೆ, ಓಡಿ. ಅವರೆಲ್ಲರೂ ಅಲ್ಲಿಂದ ಅವ್ರ ಜೀವ ಕಾಪಾಡ್ಕೊಂಡು ಓಡಿದ್ರು. ಊರಲ್ಲೆಲ್ಲ ಜೋಂಬಿ ಆಗ್ಬಿಟ್ಟಿದ್ದಾರೆ. ಜೀವಂತ ಇರೋರು ಸೌತ್ ಸ್ಕ್ವೇರ್ ಲೈಬ್ರರಿಗೆ ಬನ್ನಿ. ಅಯ್ಯೋ ನಮ್ ಸಿಟಿ ಏನಾಯ್ತು ನಮ್ ಸಿಟಿಗೆ? ಟೈಮ್ ಇಲ್ಲ, ಜೀವಕ್ಕೆ ಅಪಾಯ. ನಾವು ಉಳಿಬೇಕಂದ್ರೆ ಸೌತ್ ಸ್ಕ್ವೇರ್ ಲೈಬ್ರರಿಗೆ ಹೋಗ್ಬೇಕು. ಎಲ್ರು ಜೀವ ಕಾಪಾಡ್ಕೊಳ್ಳೋದಕ್ಕೆ ಅಲ್ಲಿಂದ ಓಡ್ತಿದ್ರು. ಆಗ ಗರ್ವಿತ್ ಅವನ್ ಮೊಬೈಲ್ ಅಲ್ಲಿ ಟಿಕ್ಟಾಕ್ ವಿಡಿಯೋ ತೆಗೆಯೋದಕ್ಕೆ ಶುರು ಮಾಡ್ದ. ಫ್ರೆಂಡ್ಸ್, ನಾನೀಗ ಜೋಂಬಿ ನಗರದಲ್ಲಿದ್ದೀನಿ. ಏನೋ ಮಾಡ್ತಿದೀಯಾ? ಇಲ್ಲಿ ಜೀವಕ್ಕೆ ಗ್ಯಾರಂಟಿ ಇಲ್ಲ, ನಿಂಗೆ ಟಿಕ್ಟಾಕ್ ವಿಡಿಯೋ ಬೇಕಾ? ನೀನ್ ಮಾತಾಡ್ತಾ ಇಲ್ಲ, ನಿನ್ನಲ್ಲಿರೋ ಜಲಸ್ ಮಾತಾಡ್ತಿದೆ. ಹೇಯ್, ಅದನ್ನೆಲ್ಲ ನಿಲ್ಲಿಸಿ ಇಲ್ಲಿಂದ ಹೊರಡು. ಅವರಲ್ಲಿಂದ ಇನ್ನೇನು ಹೋಗ್ಬೇಕು ಅನ್ನಷ್ಟರಲ್ಲಿ ಗೈಸ್ ಅವನನ್ನ ನೋಡಿ ಏನಾಗ್ತಿದೆ ಅಂತ ನನಗೆ ಅನಿಸ್ತಿದೆ ಆ ಜೋಂಬಿ ಇವನನ್ನ ಇನ್ಫೆಕ್ಟ್ ಮಾಡಿದೆ ಅಂತ. ಫ್ರೆಂಡ್ಸ್, ಇವನನ್ನ ಸಪರೇಟ್ ಆಗಿ ಇಡಬೇಕು, ಇಲ್ಲಾಂದ್ರೆ ನಮ್ಮನ್ನು ತಿಂದು ಬಿಡ್ತಾನೆ. ಆದ್ರೆ ಇವನನ್ನ ಬಿಟ್ಟೋಗಕ್ಕಾಗಲ್ಲ, ಹಂಗ್ ಬಿಟ್ಟೋದ್ರೆ ಇವನ್ ಜೋಂಬಿ ಆಗ್ಬಿಡ್ತಾನೆ. ಫ್ರೆಂಡ್ಸ್, ನಾನು ಚೆನ್ನಾಗೇ ಇದ್ದೀನಿ, ನಿಮ್ಮನ್ನ ಜೀವಂತವಾಗಿ ತಿಂದು ಬಿಡ್ತೀನಿ. ಗೈಸ್, ಗರ್ವಿತ್ ನಮ್ಮ ಫ್ರೆಂಡ್ ಕಣೋ, ಅವನನ್ನ ಈ ಸ್ಥಿತಿಯಲ್ಲಿ ಹೀಗೆ ಬಿಟ್ಟೋಗಕ್ಕಾಗಲ್ಲ. ನನ್ನ ಟಿಕ್ಟಾಕ್ ಸ್ನೇಹಿತರೆ, ಇದೆ ಜೋಂಬಿ ಚಾಲೆಂಜ್. ಈ ಎಲ್ಲ ಇಲಾಖೆ ಜಾಂಬಿ ಆಗ್ಬಿಟ್ಟಿದ್ದಾರೆ. ಜೀವಂತ ಇರೋರು ಸೌತ್ ಸ್ಕ್ವೇರ್ ಲೈಬ್ರರಿಗೆ ಹೋಗಿ. ಗೈಸ್, ನೀ ಬೇಕಾದ್ರೆ ಇಲ್ಲೇ ಇರಿ, ನಂಗಿರಕ್ಕಾಗಲ್ಲ, ನಾ ಹೋಗ್ತೀನಿ. ಮ್ಯಾಕ್ ಅಲ್ಲಿಂದ ಹೊರಡ್ಬೇಕಾದ್ರೆ ಅವನ ಹಿಂದಿನಿಂದ ಗೈಸ್ ಓಡಿ ಇಲ್ಲಿಂದ. ಜಾಂಬಿಸ್ ಗರ್ವಿತ್ ಪಕ್ಕದಲ್ಲಿ ಬಂತು. ಆಮೇಲೆ ಮ್ಯಾಕ್, ವಿಕಾಸ್, ಸ್ಮೃತಿ ಅವ್ರ ಜೀವ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋದ್ರು. ನಾವಿಬ್ರು ಬಾಲ್ಯದಿಂದಾನು ಒಟ್ಟಿಗೆ ಅಡ್ಡಾಡ್ತಾ ಇದ್ವಿ, ಆದ್ರೆ ಅವನು. ವಿಕಾಸ್, ಸಮಾಧಾನ ಮಾಡ್ಕೊಳ್ಳೋ, ಮೊದ್ಲು ನಮ್ಮನ್ನ ನಾವು ಕಾಪಾಡ್ಕೊಳ್ಳೋಣ, ಆಮೇಲೆ ಗರ್ವಿತ್ನ ಹೇಗಾದ್ರೂ ಕಾಪಾಡೋಣ. ಒಂದ್ ನಿಮಿಷ, ನಿಮ್ಮಿಬ್ರಲ್ಲಿ ಟಿಕ್ಟಾಕ್ ಯಾರು ಯೂಸ್ ಮಾಡಲ್ಲ ತಾನೆ? ಇಲ್ಲ ಇಲ್ಲ, ಆದ್ರೆ ಹೌದು ಟಿಕ್ಟಾಕೆ. ಯೋಚನೆ ಮಾಡಿ ಅವನ್ ಏನ್ ಹೇಳ್ದ ಅಂತ. ನೀವು ಟಿಕ್ಟಾಕರ್ ಅಲ್ಲ ತಾನೆ? ಅದೇ ರೀತಿ ನಮ್ಮ ಸ್ನೇಹಿತ ಟಿಕ್ಟಾಕ್ ಮಾಡುವಾಗ ಜಾಂಬಿ ಆಗಿದ್ದು ನೋಡಿದ್ದೀರಾ, ಟಿಕ್ಟಾಕ್ಗೆ ಎಲ್ಲದಕ್ಕೂ ಕಾರಣ. ಹಾಯ್, ಐ ಆಮ್ ಫನಿಲೇರಿ. ನಾನು ನಿಮಗೆ ಏನು ಹೇಳ್ಬೇಕಂದ್ರೆ, ನಂಗ್ಯಾಕೋ ಇದಕ್ಕೆ ಮೇನ್ ರೀಸನ್ ಟಿಕ್ಟಾಕ್ ಅನ್ಸುತ್ತೆ. ಏನಾದರೂ ಇರ್ಬೋದು, ಆದರೆ ಈಗ ಒಂದೇ ದಾರಿ ಇದೆ, ಹೇಗಾದರೆ ಸೌತ್ ಸ್ಕ್ವೇರ್ ಲೈಬ್ರರಿಗೆ ಹೋಗಬೇಕು. ಅವರೆಲ್ಲರೂ ನಡ್ಕೊಂಡೇ ಸೌತ್ ಸ್ಕ್ವೇರ್ ಲೈಬ್ರರಿ ಪಕ್ಕ ಹೋದರು. ರಾತ್ರಿಯಾಯಿತು. ಸ್ವಲ್ಪ ದೂರದಲ್ಲಿ ಅವರಿಗೊಂದು ದೊಡ್ಡ ಮನೆ ಕಾಣಿಸ್ತು. ಅದು ಇಂತು ನಮಗೆ ಒಂದು ಮನೆ ಸಿಕ್ಬಿಡ್ತು. ಹೆಲ್ಪ್ ಸಿಗ್ಲಿಲ್ಲ ಅಂದ್ರೂ ರಾತ್ರಿ ಇರೋದಕ್ಕೆ ಒಂದು ಜಾಗ ಸಿಕ್ತಲ್ವಾ. ಎಲ್ಲರೂ ಆ ಮನೆ ಒಳಗೆ ಹೋದ್ರು. ಮನೆ ಖಾಲಿಯಾಗಿತ್ತು, ಆದ್ರೆ ಬೆಡ್ ಮೇಲೆ ಒಂದು ಮೊಬೈಲ್ ಇತ್ತು. ಇವತ್ ಒಂದ್ ರಾತ್ರಿ ಇಲ್ಲಿದ್ಬಿಟ್ಟು ಬೆಳಗಾಗೋಷ್ಟರಲ್ಲಿ ಇಲ್ಲಿಂದ ಹೊರಟು ಬಿಡೋಣ. ಎಲ್ಲ ಕಿಟಕಿ ಬಾಗಿಲನ್ನು ಮುಚ್ಚಿ, ಯಾರು ನಿದ್ದೆ ಮಾಡಂಗಿಲ್ಲ, ಎಲ್ರೂ ಕಾವಲು ಕಾಯ್ಬೇಕು, ಸರಿನಾ? ಮೂರು ಜನ ಕಾವಲು ಕಾಯುತ್ತಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ
ವಿಕಾಸ್ನ ದೃಷ್ಟಿ ಆ ಭಯಂಕರವಾದ ಜೋಂಬಿ ಮೇಲೆ ಬಿತ್ತು. ಮ್ಯಾಕ್ ಎಚ್ಚರವಾದಾಗ ಪಕ್ಕದಲ್ಲಿ ಜಾಂಬಿನ ನೋಡಿ ತುಂಬಾ ಹೆದರಿಕೊಂಡ. ಜಾಂಬಿ ಮ್ಯಾಕ್ನ ಕುತ್ತಿಗೆಯನ್ನು ಕಚ್ಚೋದಕ್ಕೆ ಪ್ರಯತ್ನ ಮಾಡಿತು. ಆಗ ಸ್ಮೃತಿ ಹಿಂದೆಯಿಂದ ಒಂದು ಮರದ ಕಟೆಯನ್ನು ತೆಗೆದು ಜೋಂಬಿ ಮೇಲೆ ಹಾಕಿದ್ಲು. ಜೋಂಬಿ ನೆಲದಲ್ಲಿ ಬಿದ್ದೋಯ್ತು, ತಲೆ ಒಡೆದೋಗಿ ಅಲ್ಲೇ ಸತ್ತೋಯ್ತು. ಗೈಸ್, ನಾವಿಲ್ಲಿರೋದು ಸೇಫ್ ಅಲ್ಲ, ನಾವಿಲ್ಲಿಂದ ಹೋಗ್ಲೇಬೇಕು, ಬನ್ನಿ ಹೋಗೋಣ. ಮೂರು ಜನರು ಆ ಮನೆಯಿಂದ ಹೊರಗೆ ಬಂದು ಓಡೋದಕ್ಕೆ ಶುರು ಮಾಡಿದ್ರು. ರಾತ್ರಿ ತುಂಬಾ ಕತ್ಲಾಗಿದ್ರಿಂದ ಮೂರು ಜನನೂ ಒಬ್ರ ಕೈನ ಒಬ್ರು ಹಿಡ್ಕೊಂಡು ಸೌತ್ ಸ್ಕ್ವೇರ್ ಲೈಬ್ರರಿ ಹತ್ರ ಹೋದ್ರು. ಆಗ ದಿಢೀರನೆ ಮ್ಯಾಕ್ಗೆ ಅವನ್ ಪಕ್ಕದಲ್ಲಿ ಯಾರೋ ಇರೋ ಹಾಗೆ ಅನ್ನಿಸ್ತು. ವಿಕಾಸ್, ಹೆದರ್ಸ್ಬೇಡ, ಕೈ ತೆಗಿ. ಲೇ, ನಾನೇನು ಮಾಡಿಲ್ಲ ನಿಂಗೆ. ಮ್ಯಾಕ್ ಕತ್ತಲಲ್ಲಿ ಗಮನಿಸಿ ನೋಡ್ದ. ಮೂರು ಜನನು ಓಡಕ್ ಶುರು ಮಾಡಿದ್ರು. ಜಾಂಬಿಸ್ ಅವ್ರ ಹಿಂದೆನೆ ಬರ್ತಿತ್ತು. ಓಡ್ತಾ ಓಡ್ತಾ ಅವ್ರೆಲ್ರಿಗೂ ತುಂಬಾ ಟಯರ್ಡ್ ಆಯ್ತು. ಇನ್ ಎಷ್ಟು ದೂರ ಕಣೋ, ಜಾಂಬಿಯಿಂದ ತಪ್ಪಿಸ್ಕೊಂಡು ಓಡಿ ಓಡಿ ಸತ್ತೋಗ್ತೀವಿ. ಅರೆ ಹೆದರಬೇಡಿ, 9 ನಿಮಿಷದಲ್ಲಿ ಹೋಗ್ಬೋದು. ಮೂರು ಜನನು ಇನ್ನೂ ಸ್ವಲ್ಪ ದೂರ ನಡೆದ್ಮೇಲೆ ಫ್ರೆಂಡ್ಸ್, ಅಲ್ಲಿ ನೋಡಿ ಲೈಟ್ ಉರಿತಾ ಇದೆ, ನಾವು ಬಂದ್ವಿ ಅನ್ಸುತ್ತೆ. ಮೂರು ಜನನು ಆ ಬೆಳಕಿದ್ದ ಜಾಗಕ್ಕೆ ಹೋದ್ರು. ಅದು ಅದೇ ಲೈಬ್ರರಿ ಆಗಿತ್ತು. ಮೂರು ಜನನು ತುಂಬಾ ಖುಷಿ ಪಟ್ರು. ಫ್ರೆಂಡ್ಸ್, ಅಂತೂ ಇಂತೂ ಬಂದ್ಬಿಟ್ವಿ, ಆದ್ರೆ ತುಂಬಾ ಕಷ್ಟಪಟ್ಟಿವಿ ಮಾತ್ರ. ಬನ್ನಿ ಒಳಗೆ ನೋಡೋಣ ಏನಿದೆ ಅಂತ. ಮೂರು ಜನನು ಆ ಲೈಬ್ರರಿ ಒಳಗೆ ಹೋದ್ರು. ಅವರೆಲ್ಲರೂ ತುಂಬಾ ಖುಷಿಯಾಗಿದ್ರು. ನಡೆಯುತ್ತಾ ನಡೆಯುತ್ತಾ ಒಂದು ದೊಡ್ಡ ಹಾಲ್ಗೆ ಬಂದ್ರು. ಆ ಜಾಗದಲ್ಲಿ ಇನ್ನೂ ಸ್ವಲ್ಪ ಜನ ಇದ್ರು. ಹಾಯ್ ಫ್ರೆಂಡ್ಸ್, ನಾನು ಮನ್ನತ್. ನಾನು ವಿಜು. ಬದುಕುಳಿದು ಜೀವಂತವಾಗಿರೋ ನಿಮ್ಮನ್ನು ಟಿಕ್ಟಾಕ್ ಲೋಕಕ್ಕೆ ಸ್ವಾಗತ.